कृष्णाय वासुदेवाय हरये परमात्मने प्रणत क्लेशनाशाय गोविंदाय नमो नमः। अभ्रमं भंगरहितं अजडं विमलं सदा आनंदतीर्थमतुलं भजे तापत्रयापहं। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्री सुविद्येन्द्र तीर्थ श्रीपादंगळवर ಅಡಿದಾವರಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ನಮ್ಮ ಅಧಿಕ ಮಾಸ ಚಿಂತನೆಯನ್ನು ನಾವು ಮುಂದುವರಿಸೋಣ. ನಿನ್ನೆ ಮಹಾರಾಷ್ಟ್ರದವರೆಗೆ ನಾವು ಭಾರತ ಭೂಪ್ರದಕ್ಷಿಣೆಯನ್ನು ಮಾಡ್ತಾ ಬಂದಿದ್ದೇವೆ. ಒಂದು ಪ್ರದಕ್ಷಿಣೆಯ ಇನ್ನೆ ಮುಗಿಯುವ ಹಂತದಲ್ಲಿ ನಾವಿದ್ದೇವೆ. ಉತ್ತರದಿಂದ ನಾವು ಪೂರ್ವಕ್ಕೆ ಬಂದು, ಪೂರ್ವದಿಂದ ದಕ್ಷಿಣಕ್ಕೆ ಬಂದು, ಮತ್ತೆ ಪಶ್ಚಿಮದ ಮುಖಾಂತರವಾಗಿ ಉತ್ತರವನ್ನು ಸೇರುವ ಈ ಹಂತದಲ್ಲಿ ನಿನ್ನೆ ಮಹಾರಾಷ್ಟ್ರದ ಕೆಲವು ದೇವಸ್ಥಾನಗಳನ್ನು ನಾವು ನೋಡಿದ್ದೇವೆ. ಈಗ ಮಹಾರಾಷ್ಟ್ರವನ್ನು ದಾಟಿ ಸ್ವಲ್ಪ ರಾಜಸ್ಥಾನಕ್ಕೆ ಬಂದು ನಂತರ ಅಲ್ಲಿಂದ ಗುಜರಾತ್ ಕಡೆ ಹೋಗಿ ನಾವು ಮತ್ತೆ ಮುಂದೆ ಉತ್ತರವನ್ನು ಮತ್ತೆ ಸೇರೋಣ. ಆ ದೃಷ್ಟಿಯಿಂದ ಇವತ್ತು ರಾಜಸ್ಥಾನದ ಭಾಗಕ್ಕೆ ಬರ್ತಾ ಇದ್ದೇನೆ. ರಾಜಸ್ಥಾನದ ಭಾಗದಲ್ಲಿ ಇರತಕ್ಕಂಥ ಒಂದು ದಿವ್ಯವಾದ ಕ್ಷೇತ್ರ ಪುಷ್ಕರ ಅಂತ ಕರೀತಕ್ಕಂಥ ಕ್ಷೇತ್ರ. ಈ ಪುಷ್ಕರ ಕ್ಷೇತ್ರ ಸ್ವಯಂವ್ಯಕ್ತ ಕ್ಷೇತ್ರಗಳಲ್ಲಿ ಒಂದು. ದಿವ್ಯವಾದಂಥ ಈ ಪುಷ್ಕರ ಕ್ಷೇತ್ರದ ಮಹಾತ್ಮೆಯನ್ನ ಮಹಾಭಾರತದಲ್ಲಿ, ಪದ್ಮಪುರಾಣದಲ್ಲಿ, ಮತ್ತೆ ಅನೇಕ ಪುರಾಣಗಳಲ್ಲಿ ಇದರ ಬಗ್ಗೆ ನಾವು ಕೇಳ್ತೇವೆ. ಇದು ಅದ್ಭುತವಾದಂತಹ, ಇದರ ಮಹಾತ್ಮೆಯೇ ಹೇಗೆ ನಾವು ಪ್ರಯಾಗವನ್ನ ತೀರ್ಥರಾಜ ಅಂತ ಕರಿತೇವೆ ಅದರಂತೆ ಮತ್ತೊಂದು ತೀರ್ಥರಾಜ ಇದು. ಒಂದು ಪ್ರಾಚೀನ ಶ್ಲೋಕ ಇದೆ, ಇದು ಶ್ಲೋಕವನ್ನು ನಿತ್ಯವನ್ನು ಹೇಳುವಂಥದ್ದಿದೆ. ಕುರುಕ್ಷೇತ್ರಂ ಗಯಾಂ ಗಂಗಾಂ ಪ್ರಭಾಸಂ ಪುಷ್ಕರಾಣಿ ಚ ಏತಾನಿ ಮಾನಸಾಧ್ಯಾತ್ವ ಅವಗಾಹ್ಯಂ ತಥೋಜಲೆ ಅಂತ ಒಂದು ಸ್ನಾನ ಕಾಲದಲ್ಲಿ ಹೇಳುವಂತಹದ್ದು. ಅಂದ್ರೆ ನಾವು ಅವಗಾಹನ ಸ್ನಾನ ಮಾಡುವಾಗ, ಒಟ್ಟು ಸ್ನಾನ ಮಾಡುವಾಗ ಕುರುಕ್ಷೇತ್ರವನ್ನ, ಗಯೆಯನ್ನ, ಗಂಗೆಯನ್ನ, ಪ್ರಭಾಸ ಕ್ಷೇತ್ರ ಮತ್ತೆ ಈ ಪುಷ್ಕರ ಕ್ಷೇತ್ರವನ್ನ ಮನಸ್ಸಿನಿಂದ ಧ್ಯಾನ ಮಾಡ್ತಾ ನಾವು ಯಾರು ಸ್ನಾನ ಮಾಡ್ತಾರೆ ಅವರು ಅವರ ಸ್ನಾನಕ್ಕೆ ಒಂದು ಶುದ್ಧಿ ಬರ್ತದೆ ಅಂತ. ಆ ಕುರುಕ್ಷೇತ್ರ ಅಂತಕ್ಕಂಥದ್ದನ್ನು ನಾವು ಇದರಲ್ಲಿ ನಮ್ಮ ಈ ಭಾರತ ದರ್ಶನ ಚಿಂತನೆಯಲ್ಲಿ ನಾವು ನೋಡಿದ್ದೇವೆ. ಅದರಂತೆ ಗಯೆ ಮತ್ತೆ ಗಂಗೆಯ ಬಗ್ಗೆನೂ ನೋಡಿದ್ದೇವೆ. ಇವತ್ತು ನಾವು ಈ ಪುಷ್ಕರ ಕ್ಷೇತ್ರದ ಬಗ್ಗೆ ನೋಡ್ತಾ ಇದ್ದೇವೆ. ಪ್ರಭಾಸವನ್ನ ಸಾಧ್ಯವಾದ್ರೆ ನಾಳೆ ನಾಡದ್ರಲ್ಲಿ ನಾವು ಅದನ್ನ ನೋಡೋಣ. ಅಂತಹ ದಿವ್ಯವಾದ ಕ್ಷೇತ್ರ. ಮತ್ತೆ ಆದವು ಸ್ವಯಂ ವ್ಯಕ್ತಮಿದಂ ವಿಮಾನಂ ರಂಗಸಂಗೀತಂ ಅಂತ ಎಲ್ಲ ನಾವು ಹೇಳುವಾಗ ಅದರಲ್ಲೂ ಕೂಡ ನಾವು ಈ ಪುಷ್ಕರದ ಮಹಾತ್ಮೆಯನ್ನ ನಾವು ನೋಡ್ತೇವೆ. ಅಂತಹ ದಿವ್ಯವಾದ ಈ ಪುಷ್ಕರದಲ್ಲಿ ಮೂರು ಸರೋವರಗಳಿದೆ. ಆ ಮೂರು ಸರೋವರಗಳಿಗೆ ಒಂದಕ್ಕೆ ಜ್ಯೇಷ್ಠ ಪುಷ್ಕರ, ಮಧ್ಯ ಪುಷ್ಕರ, ಕನಿಷ್ಠ ಪುಷ್ಕರ ಅಂತ ಆ ಮೂರು ಸರೋವರಗಳಿಗೆ ಮೂರಕ್ಕೂ ಒಂದೊಂದು ಹೆಸರು. ಆ ಮೂರು ಸರೋವರಗಳ ಮಹಾತ್ಮೆಯನ್ನ ನಾವು ನೋಡಬೇಕು. ಒಂದಕ್ಕೆ ಬ್ರಹ್ಮದೇವರು, ಮತ್ತೊಂದಕ್ಕೆ ವಿಷ್ಣು, ಮತ್ತೊಂದಕ್ಕೆ ಮಹೇಶ್ವರ. ಹೀಗೆ ಮೂರು ದೇವತೆಗಳ ಹೆಸರಿನಲ್ಲಿ ಮೂರು ಸರೋವರಗಳು, ಮತ್ತೆ ಆ ಮೂರು ದೇವತೆಗಳ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರರ ವಿಶೇಷವಾದ ಸನ್ನಿಧಾನ ಇರುವಂತಹದ್ದು ಈ ಮೂರು ಸರೋವರಗಳು. ಇಲ್ಲಿ ಪ್ರಧಾನ ದೇವರು, ಇಲ್ಲಿಯ ಪ್ರಧಾನ ದೇವರು ವರಾಹ ದೇವರು. ವರಾಹ ದೇವರು ಯಾಕೆ ಅಂತ ಹೇಳಿದ್ರೆ, ಸೃಷ್ಟಿಯ ಆದಿಯ ಕಾಲದಲ್ಲಿ ಒಂದು ಆದಿವರಾಹ ದೇವರ ಸೃಷ್ಟಿ ಆಗ್ತದಲ್ಲ, ಆ ಕಾಲದಲ್ಲಿ ಇಲ್ಲಿ ಅದಕ್ಕಿಂತ ಮೊದಲು ಇಲ್ಲೊಬ್ಬ ರಾಕ್ಷಸ ಇದ್ದಂತೆ. ಅವನ ಹೆಸರು ವಜ್ರನಾಭ ಅಂತ ಒಬ್ಬ ರಾಕ್ಷಸ. ಅವನಿಲ್ಲಿ ವಾಸವಾಗಿದ್ದಂತೆ. ಆ ವಾಸವಾಗಿರುವಂತಹ ಸಂದರ್ಭದಲ್ಲಿ ಬ್ರಹ್ಮದೇವರು ತನ್ನ ಪರಮಾತ್ಮನ ನಾಭಿಯಿಂದ ಹುಟ್ಟಿ ಬಂದಂತಹ ಒಂದು ಜಾಗ ಕೂಡ ಇದು ಅಂತ ಹೇಳೋದು. ಅಂದ್ರೆ ತಾವು ಯಾವ ಕಮಲನಾಭನ ನಾಭಿಯಲ್ಲಿ ಹುಟ್ಟಿ ಬಂದರು, ಆ ನಾಭಿಯಲ್ಲಿ ಹುಟ್ಟಿ ಬಂದಾಗ ಬ್ರಹ್ಮದೇವರು ಅಲ್ಲಿಂದ ತಪಸ್ಸಿಗೆ ಅಂತ ಬಂದಂತಹ ಜಾಗ ಇದು ಅಂತ ಹೇಳುವಂತಹ ಒಂದು ಪ್ರತೀತಿ ಇದೆ. ಸ್ಥಳದಲ್ಲಿ ಈ ರಾಕ್ಷಸ ಇದ್ದನಂತೆ. ಅಲ್ಲಿ ಬ್ರಹ್ಮದೇವರಿಗೆ ಆ ಸ್ಥಳಕ್ಕೆ ಬಂದು ತಾವು ಯಜ್ಞ ಮಾಡಬೇಕು ಅಂತ ಅವರಿಗೆ ಮನಸ್ಸಾಗಿ ಬಂದ್ರೆ, ಇಲ್ಲಿ ಅವನು ಆ ರಾಕ್ಷಸ ಎಲ್ಲ ಮಕ್ಕಳನ್ನೆಲ್ಲ ಸಂಹಾರ ಮಾಡ್ತಾ ಬಹಳ ಕಷ್ಟವನ್ನು ಕೊಡ್ತಾ ಇದ್ದಂತೆ. ಬ್ರಹ್ಮದೇವರು ವಾಸ್ತವಿಕವಾಗಿ ಯುದ್ಧ ಮಾಡಿದ್ರು, ಸಂಹಾರ ಮಾಡಿದ್ರು ಇತ್ಯಾದಿ ಯಾವ ಕಥೆಗಳನ್ನು ನಾವು ಸಾಮಾನ್ಯ ಕೇಳೋದಿಲ್ಲ. ಹಾಗಾಗಿ ಇಲ್ಲಿ ವಿಶೇಷವಾಗಿ ಬ್ರಹ್ಮದೇವರು ಇವನನ್ನ ಸಂಹಾರ ಮಾಡ್ಲಿಕ್ಕೆ ಆಯುಧ ಯಾವುದು ಅಂದ್ರೆ, ತಮ್ಮ ಹತ್ರ ಇದ್ದ ಪದ್ಮದಿಂದಲೇ ಅವನ ಮೇಲೆ ಎಸೆದು, ಆ ಪದ್ಮವನ್ನು ಎಸೆದೇ ಅವನನ್ನ ಸಂಹಾರ ಮಾಡಿದ್ರಂತೆ. ಹೂವಿನಿಂದನೂ ಯಾರು ಸಂಹಾರ ಆಗಿದ್ದಾರೆ ಅಂತ ಕೇಳಿದ್ರೆ, ಅವನು ಇಲ್ಲಿ ಇವನೊಬ್ಬ ರಾಕ್ಷಸ, ಈ ವಜ್ರನಾಭ ಅಂತ ಅವನ ಹೆಸರು ವಜ್ರನಾಭ. ಅವನ್ ಸತ್ತಿದ್ದು ಪದ್ಮದಿಂದ. ಎಂಥ ಅದ್ಭುತವಾಗಿದೆ ಇದು ವಿಷಯ. ಅಂಥವನನ್ನ ಸಂಹಾರ ಮಾಡಿದ್ದಾರೆ. ಆ ಸಂಹಾರ ಮಾಡಿದ ನಂತರ
ಪುಷ್ಪ ಆ ಕಮಲ ಎಲ್ಲಿ ಬಿತ್ತೋ ಆ ಸ್ಥಳದಲ್ಲಿ ಒಂದು ಸರೋವರ ಆಗಿದೆ. ಆ ಸರೋವರ ಉಂಟಾಗಿದ್ದಕ್ಕೆ ಪುಷ್ಕರ ಅಂತ ಹೆಸರು. ಪುಷ್ಕರ ಅಂದ್ರೆ ಕಮಲ ಅಂತಾನೆ ಅರ್ಥ. ಅದು ಆದಂತಹ ಜಾಗಕ್ಕೆ ದಿವ್ಯ ಒಂದು ಪುಷ್ಕರ ಸರೋವರ ಅಂತ ಹೆಸರು. ಅಲ್ಲಿ ವರಾಹರೂಪಿಯಾಗಿರ್ತಕ್ಕಂಥ ನಾರಾಯಣ ಬ್ರಹ್ಮದೇವರ ಮೂಗಿನಿಂದ ಅವತಾರ ಮಾಡ್ತಾನೆ. ಅದು ಮತ್ತೆ ಅದು ಅವತಾರ ಆಗಿ ವಾಪಸ್ಸು ಅಂತರ್ಧಾನ ಆಗಬೇಕಾದ್ರೆ, ವಾಪಸ್ ಅವನು ಹೋಗಬೇಕಾದ್ರೆ ಈ ಪುಷ್ಕರ ಸರೋವರವನ್ನು ಸೇರಿ ಅಂತರ್ಧಾನ ಆದನಂತೆ ಪರಮಾತ್ಮ. ಅಂದ್ರೆ ಪರಮಾತ್ಮ ಒಂದು ಅವನ ಅಂತರ್ಧಾನ ಆಗ್ಲಿಕ್ಕೆ ಇಂಥ ಒಂದು ದಿವ್ಯ ಸರೋವರವನ್ನು ಆರಿಸ್ಕೊಂಡಿದ್ದಾನೆ ಅಂದ್ರೆ ಇದು ಎಷ್ಟು ದಿವ್ಯವಾದ ಕ್ಷೇತ್ರವಾಗಿರಬೇಕು ಅಂತ ಹೇಳಿ ವಾದರಾಜರು ಅದನ್ನ ವರ್ಣಿಸ್ತಾರೆ. ತೀರ್ಥಾನಾಂ ಉತ್ತಮಂ ತೀರ್ಥಂ ಪುಷ್ಕರಂ ಮರ್ತ್ಯ ದುಷ್ಕರಂ ವಿರಹನ್ನಪಿ ವರಾಶೌ ವಿರಹನ್ನಪಿ ವಾರಾಶೌ ವರಾಹೋ ಯತ್ಸರೋಷವಿತ್ ಅಂತ ಹೇಳ್ತಾರೆ. ಬ್ರಹ್ಮದೇವರಿಂದ ನಿರ್ಮಿತವಾದಂತಹ ಮನುಷ್ಯರಿಂದ ಮಾಡಲು ಅಸಾಧ್ಯವಾಗಿರ್ತಕ್ಕಂಥ ಇಂಥ ಪುಷ್ಕರ ತೀರ್ಥಗಳೆಲ್ಲ ಶ್ರೇಷ್ಠವಾಗಿರ್ತಕ್ಕಂಥ ಇಂಥ ತೀರ್ಥವಾಗಿದೆ. ಯಾಕೆ ಅಂದ್ರೆ ತೀರ್ಥರೂಪಿಯಾದಂಥ ಸಮುದ್ರದಲ್ಲಿ ವಿಹಾರ ಮಾಡ್ತಾ ಇರತಕ್ಕಂಥ ವರಾಹದೇವರು ಕೂಡ ಈ ಪುಷ್ಕರವನ್ನೇ ಪ್ರವೇಶ ಮಾಡಿದ್ದಾರೆ. ಆದ್ರಿಂದ ಇದಕ್ಕಿಂತ ಉತ್ತಮವಾದಂಥ ತೀರ್ಥ ಮತ್ತೊಂದು ಇಲ್ಲ ಅಂತ ವರಾಹದೇವರು ವಾದಿರಾಜ ಸ್ವಾಮಿಗಳು ತಮ್ಮ ತೀರ್ಥ ಪ್ರಬಂಧದ ಪಶ್ಚಿಮ ಪ್ರಬಂಧ ಮುಗಿಸಬೇಕಾದ್ರೆ ಇಂಥ ಒಂದು ದಿವ್ಯವಾದ ವರ್ಣನೆಯನ್ನು ಮಾಡ್ತಾರೆ. ಅಂಥ ಜಾಗದಲ್ಲಿ ಇರ್ತಕ್ಕಂಥ ದೇವಸ್ಥಾನ ಅಂದ್ರೆ ಒಂದು ಬ್ರಹ್ಮದೇವರ ದೇವಸ್ಥಾನ. ಅಲ್ಲಿ ಎಲ್ಲೂ ನಾವು ಬ್ರಹ್ಮದೇವರಿಗೆ ದೇವಸ್ಥಾನವನ್ನು ನೋಡೋದಿಲ್ಲ. ಇಲ್ಲಿ ಬ್ರಹ್ಮಾಜಿಕ ಮಂದಿರ್ ಅಂತಾನೆ ಒಂದು ಒಂದು ಕ್ಷೇತ್ರದಲ್ಲಿ ಒಂದು ವಿಶಿಷ್ಟವಾದ ದೇವಸ್ಥಾನ ಇದೆ. ಅಲ್ಲಿ ಬ್ರಹ್ಮದೇವರ ಒಂದು ಪ್ರತಿಮೆ ಕೂಡ ಇದೆ, ಪಕ್ಕದಲ್ಲಿ ಸರಸ್ವತಿ ದೇವಿಯ ಪ್ರತಿಮೆ ಕೂಡ ಇದೆ. ಅದರಂತೆ ಬ್ರಹ್ಮದೇವರಿಗೆ ಸರಸ್ವತಿ ದೇವಿಗೆ ಮತ್ತೊಂದು ರೂಪ ಸರಸ್ವತಿ, ಮತ್ತೊಂದು ಸಾವಿತ್ರಿ ಅಂತ. ಇಲ್ಲಿ ಸಾವಿತ್ರಿ ಮಂದಿರ್ ಅಂತಾನು ಇದೆ. ನಾವು ಅದನ್ನು ಮೊದಲನೇ ಫೋಟೋದಲ್ಲಿ ನೋಡುವಾಗ ನೋಡಿದ್ವಿ, ಇಲ್ಲಿ ಆ ಮೇಲ್ಗಡೆ ಬೆಟ್ಟದ ಮೇಲೆ ಒಂದು ಮಂದಿರ ಕಾಣಿಸ್ತಾ ಇದೆ, ಅದು ಸಾವಿತ್ರಿ ಮಂದಿರ್ ಅಂತಕ್ಕಂತಹ ಮಂದಿರ. ಮತ್ತೆ ಅದರಂತೆ ಸರಸ್ವತಿ ಮಂದಿರವು ಕೂಡ ಇದೆ. ಒಟ್ಟು ಬ್ರಹ್ಮ ಮತ್ತೆ ಸರಸ್ವತಿಯರು ವಿಶೇಷವಾಗಿ ಇಲ್ಲಿ ಪರಮಾತ್ಮನ ಉಪಾಸನೆಯನ್ನು ಮಾಡ್ತಾ ಇದ್ರೆ ಆ ಉಪಾಸನೆಯನ್ನು ಮಾಡುವ ಜಾಗ ಯಾವುದು ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ದಿವ್ಯವಾದ ವರಾಹದೇವರ ಗುಡಿ. ಆ ವರಾಹದೇವರ ಗುಡಿ ನೋಡಿದ್ರೆ ನಮ್ಗೆ ಇವತ್ತು ತುಂಬಾ ಕಷ್ಟ ಆಗ್ತದೆ. ಅಲ್ಲಿ ಇದು ಆ ವರಾಹದೇವರ ಗುಡಿಯ ಮುಖಮಂಟಪ. ತುಂಬಾ ಇತ್ತೀಚೆಗೆ ಇದು ಮತ್ತೆ ಜೈಪುರ ಮಹಾರಾಜರಿಂದ ಮತ್ತೆ ಪುನರ್ ನಿರ್ಮಾಣಗೊಂಡಿರುವಂಥದ್ದು. ಆ ವರಾಹದೇವರ ಗುಡಿ ಒಟ್ಟು 4 ಬಾರಿ ಭಂಗ ಮಾಡಿದ್ದಾರೆ ನಮ್ಮ ಈ ನಮ್ಮ ದೇಶದ ಮೇಲೆ ದಂಡೆತ್ತು ಬಂದಂತಹ ದಾಳಿಕೋರರು, ಆ ಮುಸ್ಲಿಂ ದಾಳಿಕೋರರು. ಈ ವರಾಹದೇವರ ಗುಡಿ ಅಂದ್ರೆ 4 ಬಾರಿ ದಾಳಿಗೊಳಗಾಗಿ ಹಾಳಾಗಬೇಕು ಅಂತಾದ್ರೆ ಅದರ ಕೀರ್ತಿ ಎಷ್ಟು ದೊಡ್ಡದಿರಬೇಕು, ಮತ್ತೆ ಅದರ ಎಷ್ಟು ದಿವ್ಯ ಸನ್ನಿಧಾನ ಇರಬೇಕು. ಯಾಕೆಂದ್ರೆ ಅವರು ಒಂದು ದೊಡ್ಡ ರಿಸರ್ಚ್ ಮಾಡಿ ಅಯೋಧ್ಯ ಮಥುರಾ ಇಂತಹ ದೊಡ್ಡ ದೊಡ್ಡ ಕ್ಷೇತ್ರಗಳು ಯಾವ ಕ್ಷೇತ್ರಗಳು ಹಿಂದೂಗಳಿಗೆ ಪರಮ ಪವಿತ್ರ ಅಂತ ಅವರು ಅಂತ ಅನ್ಕೊಳ್ತಾರೆ, ಅಂತ ಕ್ಷೇತ್ರಗಳನ್ನ ಹಾಳು ಮಾಡಬೇಕು ಅನ್ನೋ ನೀಚ ಬುದ್ಧಿಯನ್ನೇ ಹೊಂದಿರತಕ್ಕಂಥ ಹಿಂದಿನ ಆ ಕೆಟ್ಟ ಒಂದು ಪರಂಪರೆಯ ಆಡಳಿತಗಾರರಿದ್ರು. ಆ ಆಡಳಿತಗಾರರು ಮಾಡಿದಂತಹ ದುಷ್ಟತನದ ಪ್ರಭಾವವನ್ನು ನಾವು ನೋಡ್ತಾ ಇದ್ದೇವೆ. ಇದರ ಮೇಲಿನ ಗೋಪುರವನ್ನು ನೋಡಿ, ಇವತ್ತಿಗೂ ಕೂಡ ಒಂದು ಇಸ್ಲಾಮಿಕ್ ಶೈಲಿಯಲ್ಲೇ ಇರತಕ್ಕಂಥ ಗೋಪುರ. ಆದ್ರೆ ನಮ್ಗೆ ದುಃಖ ತರುವಂತಹದ್ದು ನೋಡಿದ್ರೆ ಇದು ನೋಡ್ರಿ, ಮೇಲೆ ಇಸ್ಲಾಮಿಕ್ ಶೈಲಿಯ ಗೋಪುರ ಇದ್ರು ಕೆಳಗಡೆ ಎಂಥ ಅದ್ಭುತವಾದ ಒಂದು ಪ್ರಾಚೀನ ಕೆತ್ತನೆಯ ದೇವಸ್ಥಾನದ ಭಾಗ ಇದೆ. ಅದು ಹಿಂದಿನ ರಾಜರು ಸುಮಾರು 8 ಶತಮಾನಗಳ ಹಿಂದೆನೆ ಕಟ್ಟಿಸಿದಂತಹ ದಿವ್ಯವಾದ ಕೆಳಗಡೆಯ ದೇವಸ್ಥಾನ ಇತ್ತು ವರಾಹದೇವರಿಗೆ. ಅದೆಲ್ಲವನ್ನ ನಾಶ ಆಗಿ ಈಗ ಅರ್ಧ ಸಿಮೆಂಟು, ಅರ್ಧ ಇಸ್ಲಾಮಿಕ್ ಗೋಪುರ, ಇನ್ನೊಂದೇನೋ ಎಲ್ಲ ಮಾಡಿ ಅದರ ಮೂಲ ದೇವಸ್ಥಾನದ ಸ್ವರೂಪವನ್ನೇ ಹಾಳು ಮಾಡಿ ಹಾಕಿದ್ದಾರೆ. ಅಂದ್ರೆ ಪರಮಾತ್ಮನ ದಿವ್ಯ ಕ್ಷೇತ್ರಗಳು ಯಾವ್ಯಾವ್ದಿದೆ ಆ ಕ್ಷೇತ್ರಗಳಲ್ಲೆಲ್ಲ ಇಂಥದ್ದೊಂದು ಸಮಸ್ಯೆಯನ್ನ ಆಗಿನ ಕಾಲದಲ್ಲಿ ನಡೆಸಿದ್ದಾರೆ. ಈಗ ಅಲ್ಲಿರ್ತಕ್ಕಂಥ ಮೂಲ ಮೂರ್ತಿ ಇದು ವರಾಹದೇವರ ಮೂರ್ತಿ. ಇದು ಅಮೃತಶಿಲೆಯಲ್ಲಿ ಮಾಡಿರುವಂಥದ್ದು. ಇದಕ್ಕೆ ತುಂಬಾ ಪ್ರಾಚೀನ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನೋಡಿದ್ರೆ ಒಂದು 40-50 ವರ್ಷದಕ್ಕಿಂತ ಹೆಚ್ಚು ದೀರ್ಘ ಅಂತ ಅನಿಸೋದಿಲ್ಲ ಈ ಪ್ರತಿಮೆಯ ವ್ಯಾಪ್ತಿ, ಇದು ಅದರ ಸ್ವರೂಪ ನೋಡಿದ್ರೆ. ಆದ್ರೆ ಅಲ್ಲಿಯ ಹಿಂದೆ ತುಂಬಾ ಅತಿ ಪ್ರಾಚೀನವಾದ ಪ್ರತಿಮೆ ಇತ್ತು ಅನ್ನೋದನ್ನ ನಾವು ಗಮನಿಸಬಹುದು. ಯಾಕೆಂದ್ರೆ ಅಲ್ಲಿಯ ಉತ್ಸವ ಮೂರ್ತಿಗಳಲ್ಲಿ ಕೂಡ ಇವತ್ತು ಅತ್ಯಂತ ಪ್ರಾಚೀನ ಶೈಲಿಯ ಉತ್ಸವ ಮೂರ್ತಿಗಳು, ಅದು ದಾಕ್ಷಿಣಾತ್ಯ ಶೈಲಿ ಇರ್ತಕ್ಕಂಥ ಉತ್ಸವ ಮೂರ್ತಿಗಳು ಇವತ್ತಿಗೂ ಅಲ್ಲಿ ವರಾಹದೇವರಲ್ಲಿದೆ. ಅದು ಶ್ರೀ ವೈಷ್ಣವರಿಗೂ ಕೂಡ ದಿವ್ಯವಾದಂತಹ ಕ್ಷೇತ್ರ. ಅಲ್ಲೇ ಇರ್ತಕ್ಕಂಥ ಮತ್ತೊಂದು ದಿವ್ಯವಾದ ಬೃಹತ್ತಾದ ವರಾಹ ರೂಪ, 2 ರೂಪಗಳಿದೆ ಆ ಊರಿನಲ್ಲಿ ಪುಷ್ಕರದಲ್ಲಿ. ಯಾಕೆಂದ್ರೆ ಅದು ಬ್ರಹ್ಮದೇವರ ಮೂಗಿನಿಂದ ಹೊರಗೆ ಬಂದು ಪುನಃ ಪುಷ್ಕರದಲ್ಲೇ ಪರಮಾತ್ಮ, ಇದು ಆಗಿನ ಕಾಲದ ಅತ್ಯಂತ ದೊಡ್ಡ ಕ್ಷೇತ್ರ.
ಹಾಗಾಗಿ ಇಲ್ಲಿ ಬೃಹತ್ತಾದ ವರಾಹದೇವರ ಒಂದು ಶಿಲ್ಪ ಇದೆ. ಆ ಶಿಲ್ಪದ ತುಂಬಾ ಬೆನ್ನ ಮೇಲೆಲ್ಲ ವರಾಹದೇವರ ಬೆನ್ನ ಮೇಲೆಲ್ಲ ಅನೇಕ ದೇವತೆಗಳು, 33 ಕೋಟಿ ದೇವತೆಗಳ ಸನ್ನಿಧಾನ ಇರುವಂತೆ ದೇವತೆಗಳು, ಮುನಿಗಳು, ಋಷಿಗಳು, ಗಂಧರ್ವರು, ಕಿನ್ನರರು, ಕಿಂಪುರುಷರು ಎಲ್ಲರನ್ನ ಕೂಡ ಇಲ್ಲಿ ಪ್ರತಿಮೆಯಲ್ಲಿ ಕೆತ್ತಿದ್ದಾರೆ. ವಿಶೇಷವಾಗಿ ಆ ನಾಸಿಕಾಗ್ರದಲ್ಲಿ ಅಂದ್ರೆ ಕೋರೆದಾಡಿಯ ಮೇಲ್ಗಡೆ ನಾವು ನೋಡ್ತಾ ಇದ್ದೇವೆ, ಅಲ್ಲಿ ಭೂದೇವಿ ಇದ್ದಾಳೆ. ಮುಂಭಾಗದಲ್ಲಿ ವರಾಹದೇವರ ಕೋಡಿನ ಮುಂಭಾಗದಲ್ಲಿ ಬ್ರಹ್ಮದೇವರ ಪತ್ನಿಯಾದಂತಹ ಸರಸ್ವತಿ ಇದ್ದಾಳೆ. ಪರಮಾತ್ಮನ ಈ ಕಾಲುಗಳಲ್ಲಿ ಅವನದೇ ಆದ ಅನೇಕ ದಶಾವತಾರದ ರೂಪಗಳು, ಅದ್ಭುತವಾದ ರೂಪಗಳು ಈ ಪ್ರತಿಮೆಯಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ಸುಮಾರು 11 ರಿಂದ 12 ಅಡಿ ಎತ್ತರದ ದಿವ್ಯವಾದ ಪ್ರತಿಮೆ. ಅದರಂತೆ ಇರ್ತಕ್ಕಂಥ ಇನ್ನೊಂದು ಪ್ರತಿಮೆ, ಒಟ್ಟು ಎರಡು ಪ್ರತಿಮೆ ಇದೆ. ಇದು ಇದು ಎರಡನೇದು. ನಾವು ಮೊದಲು ನೋಡಿದ್ದು ಇದು ಬೇರೆ, ಇದು ಒಂದು ಬೇರೆ. ಒಟ್ಟು ಎರಡು ಪ್ರತಿಮೆಗಳು ನಾವಲ್ಲಿ ಪ್ರಾಚೀನವಾದಂತಹ ವರಾಹದೇವರ ಚಿಂತನೆಯನ್ನ ತಂದುಕೊಡ್ತಕ್ಕಂತಹ ದಿವ್ಯವಾದ ಪ್ರತಿಮೆಗಳನ್ನ ನಾವು ನೋಡ್ತಾ ಇದ್ದೇವೆ. ಅಂತಹ ದಿವ್ಯವಾದ ಕ್ಷೇತ್ರ ಪುಷ್ಕರ ಕ್ಷೇತ್ರ. ಇಲ್ಲಿ ನಾವು ಆ ಪ್ರತಿಮೆಯ ಪೂರ್ಣ ಭಾಗವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ದಿವ್ಯ ಪುಷ್ಕರ ಕ್ಷೇತ್ರದಲ್ಲಿ ಇರ್ತಕ್ಕಂತಹ ಆ ವರಾಹರೂಪಿ ಪರಮಾತ್ಮನನ್ನ ನಾವು ಸ್ಮರಿಸುತ್ತಾ ಅವನ ಆ ಕಾರುಣ್ಯವನ್ನ ನಾವು ಜ್ಞಾಪಕ ಮಾಡಿಕೊಳ್ತಾ ಪುಷ್ಕರ ಕ್ಷೇತ್ರವನ್ನ ನಾವು ಇದುವರೆಗೆ ನಾವು ಸ್ನಾನದಲ್ಲಿ ನಿತ್ಯವೂ ಕೂಡ ನಾವು ಪುಷ್ಕರ ಕ್ಷೇತ್ರವನ್ನ ಜ್ಞಾಪಿಸ್ಕೊಳ್ಳದೆ ಹೋಗಿದ್ರೆ ಇನ್ನಾದ್ರೂ ನಾಳೆಯಿಂದ ನಾವು ಸ್ನಾನ ಮಾಡುವಾಗ ಆ ಪುಷ್ಕರ ಕ್ಷೇತ್ರವನ್ನ ಸ್ಮರಣೆ ಮಾಡೋಣ. ಅದರಿಂದ ಆ ಬ್ರಹ್ಮತೀರ್ಥ, ವಿಷ್ಣು ತೀರ್ಥ ಮತ್ತೆ ಮಹೇಶ್ವರ ತೀರ್ಥಗಳ ಒಂದು ಸನ್ನಿಧಾನ ನಮ್ಮ ಜಲದಲ್ಲೂ ಬಂದು ವಿಶೇಷವಾದ ಸ್ನಾನದಿಂದ ನಮ್ಮ ದೇಹ ಪವಿತ್ರವಾಗಲಿ ಅಂತ ಚಿಂತನೆ ಮಾಡ್ತಾ ಮುಂದಿನ ಇನ್ನೊಂದು ಕ್ಷೇತ್ರ ಗೋವರ್ಧನ ಕ್ಷೇತ್ರ. ಗೋವರ್ಧನ ಕ್ಷೇತ್ರ ನಿಮಗೆಲ್ಲ ಗೊತ್ತಿರುವ ವಿಷಯವೇ ಅದು. ಕೃಷ್ಣದೇವರು ಆ ಗೋವರ್ಧನ ಪರ್ವತ ಎತ್ತದಾಗ ಆ ಗೋವರ್ಧನ ಪರ್ವತ ಹೇಗಿತ್ತು ಅಂತಕ್ಕಂಥದ್ದನ್ನ ಅದರ ಕಥೆಯಲ್ಲಿ ಭಾಗವತದಲ್ಲಿ ಕೇಳ್ತೇವೆ. ಆದ್ರೆ ನಾವು ಯಾರು ನೋಡಿರೋದಿಲ್ಲ. ಈಗ ನಾವು ನೋಡ್ತಾ ಇರುವಂತಹದ್ದು ಈಗ ಗೋವರ್ಧನ ಕ್ಷೇತ್ರದ ಸುತ್ತಮುತ್ತಲಿನ ಪ್ರದೇಶವನ್ನ. ಈಗ ಗೋವರ್ಧನ ಪರ್ವತದ ಪ್ರದೇಶ ಅಂದ್ರೆ ಅದೇನು ಸಾಮಾನ್ಯ ಅಲ್ಲ. ಅದು ಎಷ್ಟು ವಿಸ್ತಾರ ಇದೆ ಅಂದ್ರೆ ಕಿಲೋಮೀಟರ್ ಗಟ್ಟಲೆ ವಿಸ್ತಾರ ಇದೆ. ಇದು ನಾವು ನೋಡ್ತಾ ಇರೋದು ಗೋವರ್ಧನ ಪರ್ವತದ ಭಾಗವನ್ನ. ಇದು ಉದ್ದಕ್ಕೆ ಗೋವರ್ಧನ ಪರ್ವತ ಈ ರೀತಿ ಒಂದು ರೀತಿ ಕಿಲೋಮೀಟರ್ ಗಟ್ಟಲೆ ಉದ್ದಕ್ಕೆ ವ್ಯಾಪ್ತಿಯಾಗಿದೆ. ಮಧ್ಯದ ಎತ್ತರ ಭಾಗವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಇದರಂತೆ ಅದು ಆ ಎತ್ತರ ಭಾಗ ಹಾಗೆ ಮುಂದುವರಿತಾ ಹೋದ ಹಾಗೆ ಎರಡೂ ಬದಿಯಲ್ಲಿ ಕೂಡ ತಗ್ಗುಗಳನ್ನು ಕಾಣ್ತೇವೆ. ಇದಕ್ಕೆ ಗೋವರ್ಧನ ಪ್ರದಕ್ಷಿಣೆ ಮಾಡುವಂಥದ್ದೇ ಕ್ರಮ ಇದೆ. ಆ ಇಡೀ ಊರಿನಲ್ಲಿ ನಾವು ಪ್ರದಕ್ಷಿಣೆ ಮಾಡಿದ್ರೆ ಸುಮಾರು 7-8 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅದರ ಪ್ರದಕ್ಷಿಣೆ ಮಾಡುವ ಅಂದ್ರೆ ಇಡೀ ಪರ್ವತಕ್ಕೆ ಪ್ರದಕ್ಷಿಣೆ ಬರುವಾಗ ಸುಮಾರು 8-9 ಕಿಲೋಮೀಟರ್ ಆಗ್ತದೆ. ಈಗ ಪ್ರಾರಂಭ ಆಯ್ತು ನೋಡಿ. ಇಲ್ಲಿ ಒಂದು ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಕಾಣ್ತಾ ಇದೆ. ಈ ದೇವಸ್ಥಾನ ಕಾಣ್ತಾ ಇದೆಯಲ್ಲ, ಇದು ಗೋವರ್ಧನ ಪರ್ವತದ ಮೇಲೆ ಇರತಕ್ಕಂತ ಒಂದು ಯಾವುದೋ ಒಂದು ಕೋಟೆಯ ಬುರುಜಲು ಆಗಿನ ಕಾಲದಲ್ಲಿ ಕಟ್ಟಿರುವಂತದ್ದು. ಇಲ್ಲಿ ಪ್ರಾಯ ದೇವಸ್ಥಾನ ಆಗಿತ್ತೋ ಏನೋ ಗೊತ್ತಿಲ್ಲ. ಇದು ಆ ಗೋವರ್ಧನ ಪರ್ವತದ ಮೇಲ್ಭಾಗದಲ್ಲಿ ಇರುವಂತದ್ದು. ಇದರ ಕೆಳಗಡೆ ಗೋವರ್ಧನ ಪರ್ವತ ಇದೆ. ಎರಡೂ ಭಾಗದಲ್ಲೂ, ಪರ್ವತದ ಎರಡೂ ಭಾಗಗಳಲ್ಲೂ ನಗರ ಇದೆ. ದಾರಿ ಉದ್ದಕ್ಕೂ ಅನೇಕ ತೀರ್ಥಗಳಿದೆ. ಇಡೀ ಊರಿನಲ್ಲಿ ಅನೇಕ ಪುಟ್ಟ ಪುಟ್ಟ ದೇವಸ್ಥಾನಗಳು, ಪ್ರತಿ ಹಂತಕ್ಕೂ ತೀರ್ಥಗಳಿದೆ. ಮಾತಾಡ್ತಾರೆ ಅದು ಆ ಕೃಷ್ಣನ ಕಾಲದ ಅನೇಕ ಮಹಿಮೆಗಳನ್ನ ಹೇಳ್ತಾರೆ. ಈಗ ನಾವು ನೋಡ್ತಾ ಇದ್ದೇವೆ ಪರ್ವತದ ಭಾಗವನ್ನ, ನಾವು ನೋಡ್ತಾ ಇದ್ದೇವೆ ಉದ್ದಕ್ಕೆ ಕಿಲೋಮೀಟರ್ ಗಟ್ಟಲೆ ಇರ್ತಕ್ಕಂಥ ಪರ್ವತ. ಅದರ ಮಧ್ಯಭಾಗದಲ್ಲಿ ಕೃಷ್ಣ ತನ್ನ ಎಡಗೈಯ ಕಿರುಬೆರಳಿನಿಂದ ಈ ಪರ್ವತವನ್ನ ಎತ್ತಿದ್ದಾನೆ ಅಂತ. ಈ ಪರ್ವತದ ಈ ವ್ಯಾಪ್ತಿಯನ್ನು ನೋಡಿದಾಗಲೇ ನಮ್ಗೆ ಸುಸ್ತಾಗಿ ಹೋಗ್ತದೆ, ಎಷ್ಟು ಜನ ಎಷ್ಟು ಇರಬಹುದು ಅಂತ. ಆದ್ರೆ ಈ 5000 ವರ್ಷಗಳಲ್ಲಿ ಆ ಪರ್ವತದ ಎತ್ತರ, ಅದರ ಸುತ್ತಮುತ್ತಲಿನ ಭಾಗ ಮತ್ತು ಈಗ ಜನಗಳೆಲ್ಲ ಅಲ್ಲಿ ಮನೆ ಕಟ್ಕೊಂಡ ಮೇಲೆ ಸಾಕಷ್ಟು ಅಲ್ಲಿ ಬದಲಾವಣೆಗಳಾಗಿರುವ ಸಾಧ್ಯತೆ ಇದೆ. ಆದ್ರಿಂದ ಆ ವೈಭವ, ಹಳೆಯ ವೈಭವ, ಗೋವರ್ಧನ ಪರ್ವತದ ಎತ್ತರದ ವೈಭವ ಪ್ರಾಯ ಉಳಿದಿರ್ಲಿಕ್ಕಿಲ್ಲ. ಆದ್ರೂ ಇವತ್ತಿಗೂ ನಾವು ನೋಡ್ತಾ ಇದ್ದೇವೆ ದನಕರುಗಳು ಇವತ್ತಿಗೂ ಆ ಪರ್ವತವನ್ನು ಆಶ್ರಯಿಸಿರುವಂತಹದ್ದು ನಾವು ಈ ಚಿತ್ರದಲ್ಲಿ ಕಾಣುತ್ತೆ. ಯಾಕೆಂದ್ರೆ ಪರಮಾತ್ಮನ ದಿವ್ಯವಾದ ಕರಸ್ಪರ್ಶದಿಂದ ಪವಿತ್ರ, ಪರಮ ಪವಿತ್ರವಾದಂಥದ್ದು ಈಗ ನೋಡಿ ನಮಗೆ ಕಾಣ್ತಾ ಇರುವಂತದ್ದು. ಏನಿಲ್ಲ ಅಂದ್ರೂ ಕನಿಷ್ಠ ಅಂದ್ರು 5 ಕಿಲೋಮೀಟರ್ ವ್ಯಾಪ್ತಿಯಲ್ಲೂ ನಾವು ಈ ಡ್ರೋನ್ ವಿಡಿಯೋದಲ್ಲಿ ನೋಡ್ತಾ ಇದ್ದೇವೆ. ಇಷ್ಟು ಉದ್ದಕ್ಕೆ ಆ ಪರ್ವತ ಈಗ ನಮಗೆ ಕಾಣುತ್ತೆ. ಆ ಪರ್ವತದ ಮಧ್ಯಭಾಗದಲ್ಲಿ ಕೃಷ್ಣ ಇದನ್ನ ಎತ್ತಿದ್ದಾನೆ ಅಂತಕ್ಕಂಥದ್ದನ್ನ ನಾವು ತಿಳಿತೇವೆ. ಇದರಂತೆ ನೋಡಿ ಈಗ ಪರ್ವತದ ಭಾಗ ಕಾಣುತ್ತೆ. ಇನ್ನೂ ಎಷ್ಟು ಉದ್ದ ಇದೆ ಅನ್ನೋದನ್ನ ನಾವು ನೋಡ್ತೇವೆ. ನೋಡಿ ಅಗಲ ಜಾಸ್ತಿ ಇದೆ, ಅಂದ್ರೆ ಅದರ ಉದ್ದ ಜಾಸ್ತಿ ಇದೆ, ಅಗಲ ಕಡಿಮೆ ಕಾಣಿಸ್ತಾ ಇದೆ. ಆದ್ರೆ ಅವತ್ತಿನ ಸ್ವರೂಪ ನಮಗ್ ಗೊತ್ತಿಲ್ಲ. ಆದ್ರೆ ನಮಗ ಈಗಿರುವ ಅಗಲವನ್ನು ನೋಡಿದ್ರೆ ಎಷ್ಟು ಜನ ನಿಂತಿರಬಹುದು ಅಂತಕ್ಕಂಥದ್ದನ್ನು ನಾವು ಊಹೆ ಮಾಡಿಕೊಳ್ಬಹುದು. ಅದರ ಪಕ್ಕದಲ್ಲಿ ಇರ್ತಕ್ಕಂಥ ದಿವ್ಯವಾದ ಅನೇಕ ಸರೋವರಗಳು, ತೀರ್ಥಕ್ಷೇತ್ರಗಳು, ಇರ್ತಕ್ಕಂಥ ದಿವ್ಯವಾದ
ಕ್ಷೇತ್ರ ಗೋವರ್ಧನ ಕ್ಷೇತ್ರ. ಇಲ್ಲಿ ನಾವು ನಮ್ಮವರು ದಕ್ಷಿಣ ಭಾರತದವರು ಹೋಗೋದು ಕಡಿಮೆ, ಆದರೆ ಇಸ್ಕಾನಿನ ಆಗಲಿ ಅಥವಾ ಇನ್ನು ಬೇರೆ ಬೇರೆ ಕೃಷ್ಣ ಪಂಥದ ಅನೇಕ ಜನರು ಪ್ರತಿ ಬಾರಿಯೂ ಹೋಗಿ ಇಲ್ಲಿ ನಾಮ ಸಂಕೀರ್ತನೆಗಳನ್ನ ಮತ್ತೆ ಪಾದಯಾತ್ರೆಗಳನ್ನ ಮಾಡ್ತಾ ಗೋವರ್ಧನಕ್ಕೆ ಪ್ರದಕ್ಷಿಣೆ ಬರುವಂತಹದ್ದು ಇವತ್ತಿಗೂ ಒಂದು ಕ್ರಮ ಇದೆ. ನಾವು ಪರ್ವತದ ಮೇಲ್ಭಾಗವನ್ನ ತುದಿಯನ್ನು ನಾವು ನೋಡ್ತಾ ಇದ್ದೇವೆ. ಆ ಪರ್ವತದ ಸುತ್ತಲೂ ಒಂದು ಪ್ರದಕ್ಷಿಣೆ ಬಂದ್ರೆ ಒಂದು ಭೂಮಂಡಲಕ್ಕೆ ಪ್ರದಕ್ಷಿಣೆ ಬಂದಷ್ಟು ಪುಣ್ಯ ಅಂತೆ. ಅಂತ ಕೃಷ್ಣ ನಡೆದಾಡಿದಂತಹ ಕೃಷ್ಣ ಸ್ಪರ್ಶದಿಂದ ಪವಿತ್ರವಾದಂತಹ ಗೋಪಿಚಂದ್ರನದಂತೆ ಪರಮ ಪವಿತ್ರವಾದಂತಹ ಇಂತಹ ದಿವ್ಯವಾದ ಪರ್ವತದ ಅಂತರ್ಯಾಮಿಯಾಗಿರ್ತಕ್ಕಂಥ ಗೋವರ್ಧನೋದ್ಧಾರಿ ಗೋಪಾಲಕೃಷ್ಣನನ್ನ ನಮಸ್ಕಾರವನ್ನು ಮಾಡ್ತಾ ಮತ್ತೆ ವಿಶೇಷವಾಗಿ ಆ ಪುಷ್ಕರ ಕ್ಷೇತ್ರದ ವರಾಹದೇವರನ್ನು ಕೂಡ ಸ್ಮರಣೆ ಮಾಡ್ತಾ ನಮ್ಮ ಇವತ್ತಿನ ಭಾರತ ದರ್ಶನ ಕಾರ್ಯಕ್ರಮದ ಚಿಂತನಾ ಕಾರ್ಯಕ್ರಮವನ್ನು ಅಸ್ಮದ್ಗುರು ಅಂತರ್ಗತ ಭಾರತೀಯರನ್ನು ಮುಖ್ಯಪ್ರಾಣ ಅಂತರ್ಗತ ಪುರುಷೋತ್ತಮ ಮಾಸನಿಯಾಮಕ ಪುರುಷೋತ್ತಮನಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.